ಅಂದ್ರೆ ನಿಮ್ಮ ಮಾತಿನ ಅರ್ಥ ಭಯ ಮಾಡುವ ಶ್ರೀಗಂಧ ಕಸು ಕನ್ನಡ ನೆಲದಲ್ಲಿ ನೆರೆಯುವ ನನ್ನ ತಾಯ ಅವನ ತನ್ನ ಮನದಲ್ಲಿ ಹಾಕಿಕೊಂಡು ಬಿರದ ಹೂಗಳು ಕಿತ್ತಾಗ ಚಿಟ್ಟನ ಸೀರಿ ನನ್ನ ತಾಯಿಯ ಸ್ಮರಣೆ ಹೋಯಿತು ಆನಂದರ ನನ್ನ ತಂದೆ ಜೋಪಾನ ಮಾಡಿ ರೈಲಲ್ಲಿ ತಿರುಪಟ್ಟಿದ್ದಾನೆ ಆನಂದ್ರೆ ಏನಾಯ್ತು ಸ್ವಾಮಿ ರೈಲಿನಲ್ಲಿ ಕತ್ತಿದ್ದು ನಮ್ಮ ಅಪ್ಪನು ಹೋದನು ಅಯ್ಯೋ ಸ್ವಾಮಿ ಹಾಗಾದ್ರೆ ಆ ಅವಳಿ ಮಕ್ಕಳ ಗತಿ ಏನಾಯ್ತು ಸ್ವಾಮಿ ನನ್ನ ಮಿತ್ರನೊಬ್ಬನು ನಾನು ಶಾಲೆಗೆ ಹೋಗಿ ಬರುವಾಗ ಅವನೇ ಈಗ ನನ್ನ ಶಾಂತಿಪುರದ ಕಾತಿಲ್ಲ ಹಾಗಾದ್ರೆ ಇನ್ನೊಬ್ಬ ನನ್ನ ಮೈದ್ರ ವೀರ ಈಗ ಎಲ್ಲಿದ್ದಾನೆ ರೀ ಅವನು ಎಲ್ಲಿದ್ದಾನ ಹೇಗಿದ್ದಾನೆ ಎಂಬುದು ಆ ದುರ್ಗಾ ಮಾತೆಗೆ ಗೊತ್ತು ಆದರೆ ಅವನ ಚಿಂತೆಯಲ್ಲಿ ನಾನು ಇಪ್ಪತ್ತು ವರ್ಷಗಳ ಕಡೆ ಕಾಲಕ್ಕೂ ಅವನ ಚಿಂತೆಯಲ್ಲಿ ನಾನು ಬರುವುದಿದ್ದೇನೆ ಮನೆಗೆ ಬಂದು ಆ ದೇವರಿಗರನ್ನು ಸ್ವಾಮಿ ಈ ನಿಮ್ಮ ಧರ್ಮ ನಿಷ್ಠೆಗೆ ಆ ತಾಯಿ ನಿಮ್ಮ ಅಣ್ಣ ತಮ್ಮದ್ರ ಬಂದು ಗೂಡಿಸ್ತಾಳೆ ಸ್ವಾಮಿ ಬನ್ನಿ ಬಜಾರ್ನಿಂದ ಬೇಸತ್ತು ಬಂದಿದ್ರ ವಿಶ್ರಾಂತಿ ತೆಗೆದುಕೊಳ್ಳುವುದು ಮೊದಲೇ ಎರಡು ವರ್ಷ ಬರಗಾಲ ಬಿದ್ದು ರೈತ ಕಂಗಾಲಾಗಿ ಹೋಗಿದ್ದಾನೆ ಅಲ್ಪ ಸ್ವಲ್ಪ ಬೆಳೆಯಲ್ಲಿ ರೈತ ಬದುಕಿರಬೇಕಾದ್ರೆ ರೈತ ಯಾರ ಮುಂದೆ ಹೇಳ್ಬೇಕ್ರಿ ಅವನ ಕಷ್ಟವನ್ನ ಅದಕ್ಕಾಗಿ ನಡೆದಿದೆಯಾ ಮಾಲಾದ ಮಾವಿದ್ದ ರಾಜ್ಯ ಕೇಂದ್ರ ಸರ್ಕಾರಗಳು ಒಪ್ಪಂದ ನೀಡಿದ ಮೇಲೆ ಬಿಡದೆ ಹೋದರೆ ರಕ್ತಪಾತ ಹರಿದು ಹೋಗುತ್ತದೆ ಅಂದಾಗ ಈ ರೈತರೆಲ್ಲರೂ ಒಂದಾಗಿ ಸಿದ್ಧರಾಗಿ ನಿಂತಿದ್ದಾರೆ ಅದಕ್ಕಂತನೇ ಸ್ವಾಮಿ ನರಗುಂದದ ಎರಡನೇ ಬಂಡಾಯ ಚಳವಳಿ ನಡೆದಿತು ಆ ಮಹಾದಾಯಿ ನೀರು ಬರುವವರೆಗೂ ಆ ಚಳವಳಿ ನಿಲ್ಲುತ್ತೋ ಇಲ್ಲವೋ ಮಹಾದಾಯ ನೀರು ಬರುವವರಿಗೆ ನಿಲ್ಲಬೇಕೆ ಇಲ್ಲ ಇದು ನಮ್ಮ ರೈತರ ಹೋರಾಟ ನಿಂತಲ್ಲ ಹರಿವ ನದಿ ಇದ್ದಂತೆ ಒಂದು ವೇಳೆ ಆಲದ ಮರವನ್ನು ಅಲ್ಲಿಗೆ ಆಡಿಸಬಹುದು ರೈತರ ನಿಲವನ್ನು ಅಲ್ಲಿಗೆ ಆಡಿಸಲು ಜಗತ್ತಿಗೆ ಆಗುವುದಿಲ್ಲ ಮಮ್ಮಿ ಮಾತು ಆಡಿದ್ರೆ ಹೋಯ್ತು ಮತ್ತು ಒಡಿದ್ರೆ ಹೋಯ್ತು ಬನ್ನಿ ಪತ್ತ ಕತೆ ಊಟ ಮಾಡೋರು ಹೊಲಿಕೆ ಕಡಿದರೆ ಹೋಯ್ತು ಮಡಿಕೆ ಒಡೆದರೆ ಆಯ್ತು ನನ್ನ ನಿಮ್ಮ ಪ್ರೀತಿ ಎಂಬ ಬೀಜವನ್ನು ಅದರಲ್ಲಿ
ترجمة